ಸಂಚಾರಿ ಸಿಗ್ನಲ್ ಲೈಟ್ಗಳು ಕೆಲಸ ಮಾಡದೇ ಇದ್ದಾಗ ವಾಹನಗಳ ಸಂಚಾರ ಎದ್ವಾ ತದ್ವಾ ಹೇಗೆ ಸಂಚರಿಸುತ್ತವೆ ಅನ್ನೋದಕ್ಕೆ ಗೌರಿಬಿದನೂರು ಬೆಂಗಳೂರು ಸರ್ಕಲ್ ನಿಜಕ್ಕೂ ಸ್ಪಷ್ಟ ನಿದರ್ಶನವಾಗಿದೆ. ಇನ್ನು ಗೌರಿಬಿದನೂರು ಟ್ರಾಫಿಕ್ ಸಿಗ್ನಲ್ ಏನಿದೆ, ಸೊ ಇಲ್ಲಿ ಲೈಟ್ಗಳು ಕೆಟ್ಟು ಬರೋಬ್ಬರಿ ಒಂದೆರಡು ತಿಂಗಳಾಗಿದೆ. ಇವರಿಗೆ ರಿಪೇರಿ ಮಾಡಿಸುವ ಗೋಜಿಗೆ ಹೋಗದೆ ಪೊಲೀಸರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇದರ ನಿರ್ವಹಣೆ ಮತ್ತು ನಗರಸಭೆ ಸೇರಿದ್ದು ಅಂತ ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ಸಿಗ್ನಲ್ ಲೈಟ್ ಕೆಲಸ ನಿರ್ವಹಿಸಿದ ಕಾರಣ ವಾಹನಗಳು ನಿಯಮ ಬಿಟ್ಟು ಯದ್ವಾ ತದ್ವಾ ಸಂಚರಿಸ್ತಾ ಇದ್ದಾವೆ. ಇದರಿಂದ ಆಘಾತಗಳು ಅಪಘಾತಗಳು ಎಲ್ಲವೂ ಕೂಡ ಆಗ್ತಾ ಇದ್ದಾವೆ. ಇದಕ್ಕೆ ಕಾರಣ ಸಿಗ್ನಲ್ ಲೈಟ್ಗಳು ಬೇಗ ದುರಸ್ತಿಯಾಗಿ ಕೆಲಸ ನಿರ್ವಹಿಸಿ ಎಂಬುದೇ ಸಾರ್ವಜನಿಕರ ಒಂದು ಆಶಯ. ಯಾಕೆಂತಂದರೆ ಸರಿಯಾದ ರೀತಿಯಲ್ಲಿ ಸಿಗ್ನಲ್ ಇದ್ದಾಗಲೇ ಸಿಗ್ನಲ್ ಜಂಪ್ ಮಾಡುವ ಎಷ್ಟೋ ಜನರು ನೋಡಿರ್ತೀವಿ. ಇನ್ನು ಸಿಗ್ನಲ್ಲೇ ಇಲ್ಲ ಅಂದಾಗ ಯಾರು ಕೇಳ್ತಾರೆ? ಯಾರೋ ಯದ್ವಾ ತದ್ವಾ ಸುಮ್ಮನೆ ಗಾಡಿಗಳನ್ನ ಓಡಿಸ್ಕೊಳ್ಳೋದು, ಆಕ್ಸಿಡೆಂಟ್ಗಳಾಗೋದು ಇವೆಲ್ಲವೂ ಆಗುತ್ತೆ. ಇದನ್ನು ಬೇಗ ಸರಿ ಮಾಡಬೇಕು ಅಂತ ಅಲ್ಲಿನ ವಾಹನ ಸಂಚಾರರು ಹೇಳಿದ್ದಾರೆ.